ತಾಲೂಕಿನ ಬನವಾಸಿ ಭಾಗದ ಬರಪೀಡಿತ ಪ್ರದೇಶಗಳಿಗೆ ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ನೇತೃತ್ವದಲ್ಲಿ ಬಿಜೆಪಿ ಮುಖಂಡರು ಭೇಟಿ ನೀಡಿ ಬರ ಅಧ್ಯಯನ ನಡೆಸಿ ರೈತರಿಗೆ ಸಾಂತ್ವನ ಹೇಳಿದರು. ಬನವಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಭಾಷಿ ಹೆಬ್ಬತ್ತಿ ಸಂತುಳ್ಳಿ ಹಾಗೂ ಕಿರುವತ್ತಿ ಸೇರಿದಂತೆ ಇನ್ನಿತರ ಭಾಗದ ರೈತರನ್ನು ಭೇಟಿ ಮಾಡಿದ ತಂಡವು ರೈತರ ಕಷ್ಟಗಳನ್ನು ಕೇಳಿ ಉಂಟಾಗಿರುವ ಬೆಳೆ ನಷ್ಟದ ಕುರಿತು ಮಾಹಿತಿ ಸಂಗ್ರಹಿಸಿದರು. ಹಿಂದೆ 3 ಲಕ್ಷ ರೂಪಾಯಿ ಕೃಷಿ ಸಾಲ ಮಾಡಿ ಅದನ್ನು ತೀರಿಸಲಾಗದೆ ಆತ್ಮಹತ್ಯೆ ಮಾಡಿಕೊಂಡ ಹೆಬ್ಬತ್ತಿಯ ರೈತ ಜಗದೀಶ್ ಚನ್ನಪ್ಪ ಅವರ ಮನೆಗೆ ಭೇಟಿ ನೀಡಿ ಕುಟುಂಬಸ್ಥರಿಗೆ ಧೈರ್ಯ ತುಂಬಿ ವೈಯಕ್ತಿಕವಾಗಿ ಬಿವೈ ರಾಘವೇಂದ್ರ ಧನ ಸಹಾಯ ನೀಡಿ ಸರ್ಕಾರದಿಂದ ಸಿಗುವ ಪರಿಹಾರವನ್ನು ಸಹ ಆದಷ್ಟು ಶೀಘ್ರವಾಗಿ ಲಭಿಸುವಂತೆ ಮಾಡಲು ಅಧಿಕಾರಿಗಳಿಗೆ ಸೂಚನೆ ನೀಡುತ್ತೇನೆ ಎಂದು ಇದೇ ವೇಳೆ ಭರವಸೆ ನೀಡಿದರು. ಈ ವೇಳೆ ಶಾಸಕರಾದ ದಿನಕರ್ ಶೆಟ್ಟಿ, ಚನ್ನಬಸಪ್ಪ, ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯಕ್, ಎಪಿಎಂಸಿ ಮಾಜಿ ಅಧ್ಯಕ್ಷ ಪ್ರಶಾಂತ್ ಗೌಡ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಮಾಡೋದೆಲ್ಲ ಪದ್ಧತಿ ಮಾಡಿದ್ವಿ ಮೇಡಮ್. ಇಲ್ಲಿ ನಮ್ ಸರ್ ತೊಂದ್ರೆ ಆಗಿಲ್ಲ ಸರ್, ಓಕೆ ಆಗಿದೆ ಸರ್. ಅಧ್ಯಕ್ಷ ಅಲ್ವಾ ತೊಂದ್ರೆ. ಈಗಾಗಲೇ ಜಿಲ್ಲೆಯಲ್ಲಿ ಸಕಾಲದಲ್ಲಿ ಅವಶ್ಯಕತೆ ಇರುವುದಕ್ಕಿಂತಲೂ ಕಡಿಮೆ ಮಳೆಯಾಗಿರುವ ಕಾರಣ ಬರಗಾಲದ ಪರಿಸ್ಥಿತಿ ಎದುರಾಗಿದೆ. ಜಿಲ್ಲೆಯ ಹಾಲು ಉತ್ಪಾದಕ ರೈತರ ಹಿತದೃಷ್ಟಿಯಿಂದ ಹಾಲು ಉತ್ಪಾದಕ ರೈತರಿಗೆ ನೀಡಲಾಗುವ ದರದಲ್ಲಿ ಕಡಿತ ಮಾಡಬಾರದು ಎಂಬ ನಿರ್ಧಾರಕ್ಕೆ ನಾವು ಬಂದಿದ್ದೇವೆ. ರಾಜ್ಯದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಬಹುತೇಕ ಹಾಲು ಒಕ್ಕೂಟಗಳು ನವೆಂಬರ್ 1 ತಾರೀಕಿನಿಂದ ಹಾಲು ಉತ್ಪಾದಕ ರೈತರಿಗೆ ನೀಡಲಾಗುವ ದರದಲ್ಲಿ ಕಡಿತ ಮಾಡಿದ್ದರೂ ಸಹ ನಮ್ಮ ಜಿಲ್ಲೆಯಲ್ಲಿ ಹೈನುಗಾರಿಕೆಯನ್ನು ಉತ್ತೇಜಿಸುವ ದೃಷ್ಟಿಯಲ್ಲಿ ಹೈನುಗಾರರ ಹಿತಾಸಕ್ತಿ ಕಾಪಾಡುವ ಸಲುವಾಗಿ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ವ್ಯಾಪ್ತಿಯಲ್ಲಿ ರೈತರಿಗೆ ನೀಡಲಾಗುವ ಹಾಲಿನ ದರದಲ್ಲಿ ಯಾವುದೇ ರೀತಿಯಲ್ಲಿ ಕಡಿತ ಮಾಡದಿರಲು ಇತ್ತೀಚೆಗೆ ನಡೆದ ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ಘನ ಅಧ್ಯಕ್ಷರಾದ ಶಂಕರ್ ವೀರಪ್ಪ ಮುಗದ ಅವರ ನೇತೃತ್ವದ ಆಡಳಿತ ಮಂಡಳಿಯ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ ಎಂದು ಧಾರವಾಡ ನೌಕರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಹೆಗಡೆ ಕೆಶಿನ್ಮನೆಯವರು ತಿಳಿಸಿದರು. ಇನ್ನು ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡ ವತಿಯಿಂದ ಗುಡ್ನಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಸದಸ್ಯರುಗಳಾದ ತಂಪೇಶ್ ಬಂಗಾರಯ್ಯ ನಾಯಕ್, ಮಂಜಯ್ಯ ಭೀಮಪ್ಪ ನಾಯಕ್ ಹಾಗೂ ಆನಂದ್ ಹುಲ್ಲೆಪ್ಪ ನಾಯಕ್ ಅವರುಗಳಿಗೆ ತಲಾ 33,000, 43,000 ಹಾಗೂ 36,000 ರೂಪಾಯಿ, ಜಡ್ಡಿಗದ್ದೆ ಹಾಲು ಸಂಘದ ಸದಸ್ಯರಾದ ಅನಂತ ರಾಮಚಂದ್ರ ಹೆಗಡೆ ಇವರಿಗೆ 55,000 ರೂಪಾಯಿ ಮೊತ್ತದ ಚೆಕ್ಗಳನ್ನು ಜಾನುವಾರು ವಿಮಾ ಯೋಜನೆ ಅಡಿಯಲ್ಲಿ ಮತ್ತು ಚಿಕ್ಕಬೆಂಗಳೆ ಹಾಲು ಉತ್ಪಾದಕ ಸಹಕಾರ ಸಂಘದ ಸ್ವಂತ ಕಟ್ಟಡ ಹೊಂದಲು 2ನೇ ಹಂತದ ಅನುದಾನದ ಮೊತ್ತ 2.5 ಲಕ್ಷ ರೂಪಾಯಿಗಳ ಚೆಕ್ ಅನ್ನು ಧಾರವಾಡ, ಗದಗ ಮತ್ತು ಉತ್ತರ ಕನ್ನಡ ಜಿಲ್ಲಾ ಸಹಕಾರ ಹಾಲು ಉತ್ಪಾದಕ ಸಂಘಗಳ ಒಕ್ಕೂಟ ನಿಯಮಿತ ಧಾರವಾಡದ ನೌಕರ ಕಲ್ಯಾಣ ಸಂಘದ ಅಧ್ಯಕ್ಷರಾದ ಸುರೇಶ್ ಚಂದ್ರ ಕೃಷ್ಣ ಹೆಗಡೆ ಕಿಶನ್ ಮನೆಯವರು ವಿತರಿಸಿದರು. ಇನ್ನು ಈ ವೇಳೆ ಧಾರವಾಡ ಸಹಕಾರ ಹಾಲು ಒಕ್ಕೂಟದ ಜಿಲ್ಲಾ ಮುಖ್ಯಸ್ಥರಾದ ಎಸ್ಎಸ್ ಬಿಜೂರ್, ವಿಸ್ತರಣಾ ಸಮಾಲೋಚಕ ಅಭಿಷೇಕ್ ನಾಯ್ಕ್, ಗುಡ್ನಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದ ಅಧ್ಯಕ್ಷರಾದ ಮೋಹನ್ ಕನ್ನಪ್ಪ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಆಯುರ್ವೇದ ಪದ್ಧತಿಯು ಇಡೀ ಪ್ರಪಂಚಕ್ಕೆ ಭಾರತ ನೀಡಿರುವ ಅತ್ಯಮೂಲ್ಯ ಕೊಡುಗೆಯಾಗಿದ್ದು ಆಯುರ್ವೇದದಲ್ಲಿನ ಜೀವನ ವಿಧಾನವು ಆರೋಗ್ಯಕರ ಜೀವನ ನಡೆಸಲು ಸಹಕಾರಿಯಾಗಲಿದೆ. ಆಯುಷ್ ಪದ್ಧತಿಯನ್ನು ಪ್ರತಿಯೊಬ್ಬ ಸಾರ್ವಜನಿಕರು ದಿನನಿತ್ಯದ ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಕಾರವಾರ ಉಪವಿಭಾಗಾಧಿಕಾರಿ ಜಯಲಕ್ಷ್ಮಿ ರಾಯ್ಕೋಡ್ ತಿಳಿಸಿದರು. ಅವರು ಶುಕ್ರವಾರದಂದು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಆಯುಷ್ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಶಾಖೆ, ನಗರಸಭಾ ಕಾರವಾರ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಸಹಯೋಗದೊಂದಿಗೆ ಸರ್ಕಾರಿ ನೌಕರರ ಭವನದಲ್ಲಿ ನಡೆದ ಆಯುಷ್ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಇನ್ನು ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಆಯುಷ್ ಇಲಾಖೆಯ ಜಿಲ್ಲಾ ನೋಡೆಲ್ ಅಧಿಕಾರಿ ಮತ್ತು ವೈದ್ಯಾಧಿಕಾರಿ ಡಾಕ್ಟರ್ ಜಗದೀಶ್ ಯಾಜಿ, ಧನ್ವಂತರಿ ಜಯಂತಿ ಅಂಗವಾಗಿ 2016ರಿಂದ ರಾಷ್ಟ್ರೀಯ ಆಯುರ್ವೇದ ದಿನಾಚರಣೆಯನ್ನು ಆಚರಿಸುತ್ತಿದ್ದು ಈ ವರ್ಷ ಪ್ರತಿದಿನ ಪ್ರತಿ ಮನೆಯಲ್ಲಿ ಆಯುರ್ವೇದ ಎಂಬ ಘೋಷವಾಕ್ಯದೊಂದಿಗೆ ಆಚರಣೆ ಮಾಡಲಾಗುತ್ತಿದೆ ಎಂದರು.
ಇನ್ನು ಔಷಧ ಸಸ್ಯಗಳ ಪ್ರಾತ್ಯಕ್ಷಿಕೆ ಮತ್ತು ತಜ್ಞ ಆಯುರ್ವೇದ ವೈದ್ಯರಿಂದ ಆಯುರ್ವೇದದ ವಿವಿಧ ವಿಷಯಗಳು ಮತ್ತು ಚಿಕಿತ್ಸಾ ಪದ್ಧತಿಯ ಕುರಿತು ಇದೇ ವೇಳೆ ಉಪನ್ಯಾಸ ಕಾರ್ಯಕ್ರಮ ನಡೆಯಿತು. ಇನ್ನು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಲೆಕ್ಕಾಧಿಕಾರಿ ಸತೀಶ್ ಪವಾರ್, ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನ್ನಪೂರ್ಣ ವಸ್ತ್ರ, ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸೂರಜ್ ನಾಯಕ್, ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಹರ್ಷ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬೀಳೂರು ಗೋಪಾಲಕೃಷ್ಣ ಅವರದ್ದು ಆಚಾರವಿಲ್ಲದ ನಾಲಿಗೆ. ಯಾವ ಸಂದರ್ಭದಲ್ಲಿ ಉತ್ತರ ನೀಡಬೇಕು ಆ ಸಮಯದಲ್ಲಿ ತಕ್ಕ ಉತ್ತರ ನೀಡುತ್ತೇನೆ ಎಂದು ಸಂಸದ ಬಿವೈ ರಾಘವೇಂದ್ರ ಪ್ರಕ್ರಿಯಿಸಿದರು. ಮಾಧ್ಯಮದವರ ಜೊತೆ ಮಾತನಾಡಿದ ಅವರು, ಚುನಾವಣಾ ಪ್ರತಿನಿಧಿಗಳ ಬಗ್ಗೆ ಹಗುರವಾಗಿ ಮಾತನಾಡುವ ಮುನ್ನ ಯೋಚಿಸಬೇಕು. ಕಾಂಗ್ರೆಸ್ ನಾಯಕರಿಗೆ ಅಧಿಕಾರ ಅಜೀರ್ಣವಾಗಿ ಕುಂಭಕರ್ಣ ನಿದ್ರೆಯಲ್ಲಿದ್ದಾರೆ. ರೈತರ ಕಣ್ಣೀರು ಒರೆಸುವ ಕಾರ್ಯಕ್ಕೆ ಮುಂದಾಗುತ್ತಿಲ್ಲ. ಅಧಿಕಾರಿಗಳನ್ನು ರಾಜಕೀಯಕರಣ ಮಾಡಬಾರದು. ಉತ್ತಮ ಅಧಿಕಾರಿಗಳಿಂದ ಉತ್ತಮ ಕೆಲಸ ಹೇಗೆ ಪಡೆಯಬೇಕೆನ್ನುವ ಬಗ್ಗೆ ಜನಪ್ರತಿನಿಧಿಗಳು ಯೋಚಿಸಬೇಕು. ಅದನ್ನು ಬಿಟ್ಟು ರಾಜಕೀಯ ಮಾಡಬಾರದು ಎಂದು ಸಲಹೆ ನೀಡಿದರು. ಉತ್ತರ ಕೊಡಬೇಕಾಗಿರೋದು ನಮಗೆ ಆಶ್ವಾಸನೆ ಮಾಡಿದಂತ ನಮ್ಮ ಜನರಿಗೆ, ನಮ್ಮ ಸಂಘಟನೆ. ಹಾಗಾಗಿ ಯಾವ್ಯಾವ ಸಂದರ್ಭದಲ್ಲಿ ಯಾವಾಗ ಉತ್ತರ ಕೊಡಬೇಕು ಆ ಸಂದರ್ಭದಲ್ಲಿ ಜನರ ಮುಂದೆ ನಾ ಮಾತಾಡ್ತೀನಿ ಸರ್. ಈ ವಿಚಾರದಲ್ಲಿ ಈ ಆಚಾರವಿಲ್ಲದ ನಾಲ್ಗೆ ಅಂತ ಏನು ಹೇಳ್ತಾರಲ್ಲ, ಯಾವುದೇ ಸಂಕೋಚದ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾವುದೇ ಒಬ್ಬ ಚುನಾಯಿತ ಪ್ರತಿನಿಧಿಗಳಿಗೆ ಮಾತಾಡಬೇಕಾದಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ಅನ್ನ ಇಟ್ಕೊಂಡು ಮಾತಾಡಬೇಕಾಗತ್ತೆ. ಏನು ಬಸ್ ಸ್ಟ್ಯಾಂಡ್ ರಾಘು ಅಂತ ಪದವನ್ನು ಉಪಯೋಗಿಸ್ತೇನೆ. ರಾಘಣ್ಣ ಏನು ಮಾಡಿದ್ದಾನೆ, ನಮ್ಮ ಪಕ್ಷದ ಆಡಳಿತ ಅವಧಿಯಲ್ಲಿ ಏನೇನು ಶಿವಮೊಗ್ಗ ಕ್ಷೇತ್ರದಲ್ಲಿ ಕೆಲಸ ಆಗಿದೆ, ಇದೆಲ್ಲದೂ ಕೂಡ ಸ್ಪಷ್ಟವಾಗಿ ಕಟ್ಟಕಡೆ ವ್ಯಕ್ತಿಯು ಕೂಡ ಮುಟ್ಟಿಸೋ ಕೆಲಸ ನಮ್ಮ ಸಂಘಟನೆ ಮಾಡಿದೆ, ಜನರಿಗೆ ಗೊತ್ತಿದೆ. ಹಾಗಾಗಿ ನಾವು ಉತ್ತರ ಕೊಡಬೇಕಿರೋದು ಆ ದೊಡ್ಡ ಮನುಷ್ಯನಿಗೆಲ್ಲ ಕೊಡೋರು ಕೊಡ್ತೀನಿ, ಯಾವ ಸಂದರ್ಭದಲ್ಲಿ ಕೊಡೋದು ಕೊಡ್ತೀನಿ. ರಾಘಣ್ಣ ಏನು ಮಾಡಿದ್ದಾನೆ ಎಂಬುದು ಶಿವಮೊಗ್ಗ ಜನತೆಗೆ ಗೊತ್ತು. ನನ್ನ ಬಗ್ಗೆ ಕನಿಷ್ಠವಾಗಿ ಮಾತನಾಡಿದ ಬೀಳೂರು ಗೋಪಾಲಕೃಷ್ಣ ಅವರಿಗೆ ಯಾವ ಸಮಯದಲ್ಲಿ ಉತ್ತರ ನೀಡಬೇಕು ಆ ವೇಳೆ ನೀಡುತ್ತೇನೆ. ಕಾಂಗ್ರೆಸ್ ಸಚಿವರು ಕಚೇರಿ, ಬಂಗ್ಲೆ, ಕಾರು ಖರೀದಿಯಲ್ಲಿ ಮುಳುಗಿದ್ದು ಅಲ್ಲದೆ ಗ್ಯಾರಂಟಿ ಯೋಜನೆ ಜನರಿಗೆ ತಲುಪಿದೆ ಎಂಬ ಮನೋಭಾವನೆಯಲ್ಲಿದ್ದಾರೆ. ಆನ್ಲೈನ್ ಸಮಸ್ಯೆ ಇದೆ, ಯಾವುದೂ ಜನಸಾಮಾನ್ಯರಿಗೆ ತಲುಪುತ್ತಿಲ್ಲ. ಪ್ರಾಮಾಣಿಕ ಸ್ಪಂದನೆ ಮಾಡಬೇಕು ಎಂದು ಒತ್ತಾಯಿಸಿದರು. ಜಲಜೀವನ್ ಮಿಷನ್, ಉಜ್ವಲ ಯೋಜನೆ, ಜನಧನ ಸೇರಿದಂತೆ ಹಲವಾರು ಜನಪರ ಯೋಜನೆಗಳನ್ನು ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. ಅದನ್ನು ಸಹಿಸಲಾಗದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ನಾಯಕರು ಮೋದಿಯವರನ್ನು ಟೀಕೆ ಮಾಡುತ್ತಿದ್ದಾರೆ. ಕಾಂಗ್ರೆಸ್ ನಾಯಕರು ಮೊದಲು ತಮ್ಮ ಯೋಗ್ಯತೆ ನೋಡಿಕೊಳ್ಳಲಿ ಎಂದು ಸವಾಲು ಹಾಕಿದರು. ಒಬ್ಬ ಪುರಸಭಾ ಅಧ್ಯಕ್ಷರಿಂದ ಹಿಡಿದು ಇಡೀ ಒಂದು 40 ವರ್ಷಗಳ ರಾಜಕೀಯ ಜೀವನದಲ್ಲಿ ಸಂಘಟನೆ ಕೂಡ ಶಕ್ತಿ ತುಂಬಿಕೊಂಡು ಒಬ್ಬ ರೈತ ನಾಯಕನಾಗಿ ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನು ಮಾಡ್ತಿದ್ದ ಒಂದು. ಎರಡನೇದು, ಇದು ಸಂಘಟನೆ ಎಲ್ಲದೂ ಕೂಡ ಕೊಟ್ಟಿದೆ. ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರು 4 ಬಾರಿ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸುವಂಥ ಅವಕಾಶ, ಇವತ್ತು ನಮ್ಮ ಕೇಂದ್ರದ ಚುನಾವಣಾ ಒಂದು ಸಮಿತಿಯ ಸದಸ್ಯರಾಗಿದ್ದಾರೆ. ಇವು ಕೂಡ ಮೊನ್ನೆ ಅವಕಾಶಗಳು ಇದ್ದಾಗ ಪ್ರವಾಸಗಳನ್ನು ಮಾಡ್ತಾ ಇರ್ತಾರೆ. ಹಾಗಾಗಿ ಮತ್ತೆ ನಿಲ್ಲಿಸೋದು ಮುಂದುವರಿಸೋ ಪ್ರಶ್ನೆ ಇಲ್ಲ ಸರ್. ಮಾಡ್ತಾರೆ, ಹಿಂದೆ ನಿಮ್ಮ ಸರ್ಕಾರದಲ್ಲಿ ಪರಿಹಾರಗಳು 24 ಗಂಟೆ ಒಳಗೆ ಬರ್ತಿತ್ತು. ಇಲ್ಲಿ ನಿಮ್ಮ ಎದುರಿಗೆ ಗೊತ್ತಾಗ್ತಾ ಇದೆ ಪರಿಹಾರ ತುಂಬ ವಿಳಂಬ ಆಗ್ತಾ ಇದೆ. ರೈತರಿಗೂ ಈ ರೀತಿ ಇದು ಮಾಡಿದ್ರೆ ಒಂದು ಅಜೀರ್ಣ ಆಗಷ್ಟು ಅಧಿಕಾರ ಅವರಿಗೆ ಕಾಂಗ್ರೆಸ್ಸಿಗೆ ಸಿಕ್ಕಿರಿಂದ 130 ಸಿಕ್ಕಿರಿಂದ ಈ ಒಂಥರ ಕುಂಭಕರ್ಣ ನಿದ್ದೆಯಲ್ಲಿದ್ದಾರೆ ಈ ಸರ್ಕಾರ. ಯಾವುದು ಈ ಥರ ರೈತರ ಕಣ್ಣೀರನ್ನು ಅವರಿಗೆ ಎಮ್ಮೆ ಚರ್ಮ ಅಂತ ಏನಿರ್ತಾರೆ ಆ ರೀತಿ ಆಗಿದೆ, ಅದು ತಲುಪ್ತಾ ಇಲ್ಲ. ಇನ್ನೂ ಕೂಡ ಅವರು ಅವ್ರ ಕಚೇರಿ, ಅವ್ರ ಬಂಗ್ಳೂರು ರಿನೋವೇಷನ್ನು, ಅವ್ರಿಗೆ ಯಾವ ಕಾರು ಗೂಟದ ಕಾರ್ ಬೇಕು, ಈ ದಿಕ್ಕಲ್ಲಿ ಅವರು ಇನ್ನೂ ಹೋಮ್ವರ್ಕ್ ಮಾಡ್ಕೊತಾ ಇದ್ದಾರೆ ಹೊರತು. ಮತ್ತೆ ಎಲ್ಲೊಂದು ಕಡೆ ಗ್ಯಾರಂಟಿ ಕಾರ್ಡು ಆರ್ಥಿಕವಾದಂಥ ಚೈತನ್ಯ ಆ ಕಟ್ಟಕಡೆ ವ್ಯಕ್ತಿ ಸಿಕ್ಬಿಡ್ತು ಅನ್ನೋ ರೀತಿಯಲ್ಲಿ ಒಂದು ಮನೋಭಾವನೆಯಲ್ಲಿ ಇವರಿದ್ದಾರೆ. ಅದು ಇನ್ನೂ ಆನ್ಲೈನಲ್ಲಿ ತಲುಪ್ತಾ ಇಲ್ಲ, ಸಾಕಷ್ಟು ಸಮಸ್ಯೆಗಳಿದೆ. ಮತ್ತೆ ಬಡವ್ರ ಜೋಬಿಗೆ ಹಾಕಿ ಆ ತೆರಿಗೆ ದುಡ್ಡಲ್ಲಿ ಮತ್ತೆ ಆ ಬಡವನ ಜೋಬಿಗೆ ದುಡ್ಡಿಡುವಂತ ಒಂದು ಲೆಕ್ಕಕ್ಕೆ ಚಕ್ಲಿ ಅಷ್ಟೇ ಇರುತ್ತೆ. ಆ ಸುಳಿವನ್ನು ಮಾತ್ರ ಕಿತ್ಕೊಂಡಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಇದು ಜನರಿಗೆ ಅರ್ಥ ಆಗ್ತಾ ಇದೆ. ಹಾಗಾಗಿ ಅದರಿಂದ ಹೊರಗೆ ಬರಬೇಕು, ಅವರು ಪ್ರಾಮಾಣಿಕವಾಗಿ ಸ್ಪಂದನೆ ಮಾಡಬೇಕು ಅಂತ ನಾನು ನಿಮ್ಮ ಮುಖಕ್ಕೆ ಒತ್ತಾಯ ಮಾಡ್ತೀನಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಕಾರವಾರ ಇವರ ಸಂಯುಕ್ತ ಆಶ್ರಯದಲ್ಲಿ ಕಾರವಾರ ತಾಲೂಕು ಮಟ್ಟದ ಪ್ರತಿಭಾ ಕಾರಂಜಿ ಹಾಗೂ ಕಲೋತ್ಸವ ಕಾರ್ಯಕ್ರಮವು ಹಿಂದೂ ಪ್ರೌಢಶಾಲೆಯಲ್ಲಿ ಶುಕ್ರವಾರದಂದು ನಡೆಯಿತು. ಇನ್ನು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ನಗರಸಭಾ ಸದಸ್ಯ ಪ್ರೇಮಾನಂದ ಆರ್ ಗುನ್ಗಾ ಅವರು, ಸರ್ಕಾರವು ಮೊದಲಿನಿಂದಲೂ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವನ್ನು ಆಯೋಜಿಸುತ್ತಾ ಬಂದಿದೆ. ಇದು ಮಕ್ಕಳಲ್ಲಿ ಇರುವ ಪ್ರತಿಭೆಯನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಆಯೋಜಿಸಲಾಗುತ್ತಿದೆ. ಮಕ್ಕಳು ಈ ಕಾರ್ಯಕ್ರಮದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ
ಸ್ಪರ್ಧಿಸಿ ಮುಂದೆ ನಡೆಯಲಿರುವ ಜಿಲ್ಲಾ ಹಾಗೂ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಿ ತಮ್ಮ ಪೋಷಕರಿಗೆ ಹಾಗೂ ಶಾಲೆಗೆ ಕೀರ್ತಿ ತರಬೇಕು ಎಂದು ತಿಳಿಸಿದರು. ಇನ್ನು ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಲತಾ ಎಂ ನಾಯಕ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಇನ್ನು ಕಾರ್ಯಕ್ರಮದಲ್ಲಿ ತಹಶೀಲ್ದಾರ್ ಎನ್ಎಫ್ ನರೋಣ, ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪ್ರಿಯಾ ನಾಯ್ಕ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಚಂದ್ರಹಾಸ್ ರಾಯ್ಕರ್, ಮಾಧ್ಯಮಿಕ ಶಾಲಾ ನೌಕರರ ಸಂಘದ ಅಧ್ಯಕ್ಷ ಜೈ ರಂಗನಾಥ್, ಉಪಾಧ್ಯಕ್ಷೆ ಸುಜಾತಾ ನಾಯ್ಕ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ರಾಜ್ಯದ ಜನತೆಗೆ ಗ್ಯಾರಂಟಿ ಎಂಬ ಬಿಸ್ಕೆಟ್ ಹಾಕಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದ್ದು ಬಡವರ ಜೇಬಿಗೆ ಕತ್ತರಿ ಹಾಕಿ ಹಣ ಕಸಿಯುತ್ತಿದೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಅವರು ನಗರದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಅನೇಕ ವರ್ಷಗಳ ನಂತರ ಬರಗಾಲದಂತಹ ಕೆಟ್ಟ ಪರಿಸ್ಥಿತಿಯನ್ನು ಎದುರಿಸುತ್ತಿದ್ದೇವೆ. ಇದನ್ನು ಆಡಳಿತ ಪಕ್ಷ ಗಂಭೀರವಾಗಿ ತೆಗೆದುಕೊಳ್ಳುತ್ತಿಲ್ಲ. ಸರ್ಕಾರ ರಚನೆಯಾಗಿ 6 ತಿಂಗಳು ಕಳೆದರೂ ಟೇಕ್ ಆಫ್ ಆಗಿಲ್ಲ. ಅಸಮರ್ಥ ಸರ್ಕಾರವಾಗಿದ್ದು ಕಾಂಗ್ರೆಸ್ನನ್ನು ಅಧಿಕಾರಕ್ಕೆ ತಂದು ತಪ್ಪು ಮಾಡಿದ್ದೇವೆ ಎಂದು ಜನರು ಮಾತನಾಡಿಕೊಳ್ಳುತ್ತಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರು ಬರಗಾಲ ಪ್ರವಾಸ ಕೈಗೊಂಡಿಲ್ಲ. ಅಧಿಕಾರದ ಮದದಿಂದ ಎಲ್ಲೆಂದರಲ್ಲಿ ತಿರುಗಾಡುತ್ತಿದ್ದಾರೆ. ಬೆಳೆಗಳೆಲ್ಲವೂ ನಾಶವಾಗಿ ಕಷ್ಟದ ಸ್ಥಿತಿಯನ್ನು ಅನುಭವಿಸುತ್ತಿದ್ದಾರೆ. 2021-22 ಸಾಲಿನಲ್ಲಿ ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಹಾನಿಯಾದ ಬೆಳೆಗಳಿಗೆ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ಮಳೆಯಾಶ್ರಿತ ಬೆಳೆಗಳಿಗೆ ಪ್ರತಿ ಹೆಕ್ಟರ್ಗೆ 6,800 ರೂಪಾಯಿ, ರಾಜ್ಯ ಸರ್ಕಾರದಿಂದ 6,800 ರೂಪಾಯಿ, ಒಟ್ಟು 13,600 ರೂಪಾಯಿ, ನೀರಾವರಿ ಬೆಳೆಗಳಿಗೆ 13,500 ರೂಪಾಯಿ, ರಾಜ್ಯ ಸರ್ಕಾರದಿಂದ 11,500 ರೂಪಾಯಿ, ಒಟ್ಟು 25,000 ರೂಪಾಯಿ, ಬಹುವಾರ್ಷಿಕ ಬೆಳೆಗಳಿಗೆ 18,000 ರೂಪಾಯಿ, ರಾಜ್ಯ ಸರ್ಕಾರದಿಂದ 10,000 ರೂಪಾಯಿ, ಒಟ್ಟು 18,000 ರೂಪಾಯಿ ನೀಡಲಾಗಿತ್ತು. 2023-24 ಸಾಲಿನಲ್ಲಿ ಎನ್ಡಿಆರ್ಎಫ್ ಮಾರ್ಗಸೂಚಿಯ ಪ್ರಕಾರ ಮಳೆಯಾಶ್ರಿತ ಬೆಳೆಗಳಿಗೆ ಕೇಂದ್ರ ಸರ್ಕಾರ 8,500 ರೂಪಾಯಿ, ರಾಜ್ಯ ಸರ್ಕಾರ 5,100 ರೂಪಾಯಿ, ನೀರಾವರಿ ಬೆಳೆಗಳಿಗೆ 17,000, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ 8,000 ಹಾಗೂ ಬಹುವಾರ್ಷಿಕ ಬೆಳೆಗಳಿಗೆ ಕೇಂದ್ರ ಸರ್ಕಾರ 22,500 ರೂಪಾಯಿ ನೀಡಿದರೆ ರಾಜ್ಯ ಸರ್ಕಾರ ಕೇವಲ 5,500 ರೂಪಾಯಿ ನೀಡಿದೆ. ಕಳೆದ ಬಾರಿ ಕೇಂದ್ರ ಸರ್ಕಾರದ ಎನ್ಡಿಆರ್ಎಫ್ ಮಾರ್ಗಸೂಚಿಯಂತೆ ರಾಜ್ಯ ಸರ್ಕಾರವು ಸಮಾಂತರವಾಗಿ ಹಣ ಬಿಡುಗಡೆ ಮಾಡಿತ್ತು. ಆದರೆ ಇಂದಿನ ಕಾಂಗ್ರೆಸ್ ನೇತೃತ್ವದ ರಾಜ್ಯ ಸರ್ಕಾರ ರೈತರಿಗೆ ನೀಡಿರುವ ಪರಿಹಾರದಲ್ಲಿಯೂ ಹಣವನ್ನು ನುಂಗಿದೆ ಎಂದು ಆರೋಪಿಸಿದರು. ಯಾವುದೋ ಒಂದು ಗ್ಯಾರಂಟಿ ಕಾರ್ಡ್ ಇದ್ರ ಬಗ್ಗೆ ಭಾಷಣ ಮಾಡ್ಕೊಂತ ಸಮಯವನ್ನು ತಳ್ತಾ ಇದ್ದಾರೆ. ಮತ್ತು ಇಲ್ಲಿ ಫೀಲ್ಡ್ ಅಲ್ಲಿ ಏನಾಗಿದೆ ಅದನ್ನು ತಿಳ್ಕೊಂಡು ಅದಕ್ಕೆ ಸ್ಪಂದನೆ ಮಾಡೋದ ದಿಕ್ಕಿನಲ್ಲಿ ದೊಡ್ಡ ಒಂದು ಹಿನ್ನಡೆ ಈ ರಾಜ್ಯಕ್ಕಾಗಿದೆ, ನಮ್ಮ ಕಾರವಾರ ಜಿಲ್ಲೆಗಾಗಿದೆ, ನಮ್ಮ ಸಿರಸಿ ತಾಲೂಕಿಗೆ ಆಗಿದೆ. ಅದರ ಕಷ್ಟವನ್ನ ನಮ್ಮ ರೈತರು ಅನುಭವಿಸ್ತಾ ಇರುವಂತದ್ದು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಹಿಂದೂ ಕೂಡ ಮಳೆ ಕೊರತೆ ಆಗಿತ್ತು, ಅಂದ್ರೆ ಈ ಬಾರಿ ಎವರೇಜ್ ಮೋರ್ ದನ್ 62-70% ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇಲೆ ಗಮನಿಸಿದಾಗ ಸಾಕಷ್ಟು ಮಳೆ ಕೊರತೆ ಆಗಿದೆ. ಗೌರವಯುತ ಮುಖ್ಯಮಂತ್ರಿಗಳು ಮೊನ್ನೆ ಹೇಳಿದ್ದಾರೆ 7 ಗಂಟೆ ವಿದ್ಯುತ್ ಅನ್ನ ನಾನು ಕೊಡ್ತೀನಿ. ಅವ್ರು ವಿದ್ಯುತ್ ಯಾವಾಗ ಕೊಡ್ಬೇಕಾಗಿತ್ತು? ಮೊನ್ನೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಲ್ಲಿ ರೈತರು ಹೊಲದಲ್ಲಿ ಫಸಲಿದ್ದಾಗ ಅದಕ್ಕೆ ನೀರು ಅವಶ್ಯಕತೆ ಇದ್ದಾಗ ಅವಾಗ 7 ಗಂಟೆ ವಿದ್ಯುತ್ ಅನ್ನ ಕೊಡುವಂತದ್ದು ಬಿಟ್ಟು ಅವತ್ತು ಲೋಡ್ ಶೆಡ್ಡಿಂಗ್ ಬಗ್ಗೆ ಸರಿಯಾದ ತೀರ್ಮಾನವನ್ನ ತೆಗೆದುಕೊಳ್ಳುವಂತ ಒಂದು ಸರ್ಕಾರ ಈಗ ನಾವು 7 ಗಂಟೆ ಕೊಡ್ತೀವಿ ಅಂದ್ರೆ ರೈತರು ಹೊಲ ಹಾಳಾದ್ಮೇಲೆ ರೈತರು ಆತ್ಮಹತ್ಯೆ ಮಾಡ್ಕೊಂಡಾದ್ಮೇಲೆ ಈಗ ನಾನು 7 ಗಂಟೆ ವಿದ್ಯುತ್ ಕೊಡ್ತೀನಿ ಅಂತ ಭಾಷಣ ಮಾಡ್ತಾ ಇದ್ದೆ. ನಮ್ಗೆ ಇನ್ನು ವಿಶ್ವಾಸ ಇಲ್ಲ, ಯಾಕಂದ್ರೆ ಹಿಂದೆ 5 ಗಂಟೆ ಹೇಳ್ತಾ ಹೇಳಿದ್ರು ಅಂತ ಸಂದರ್ಭದಲ್ಲಿ 2-3 ಗಂಟೆ ಸರಿಯಾದ ರೀತಿಯಲ್ಲಿ ವಿದ್ಯುತ್ ನಮ್ಗೆ ಜಲ್ದಿ ಸಿಕ್ಕಿಲ್ಲ. ವಿಶೇಷವಾಗಿ ನಮ್ಮ ಮಲ್ನಾಡ್ ಭಾಗ, ನಮ್ಮ ವೆಸ್ಟರ್ನ್ ಘಾಟ್ಸ್ ಅಥವಾ ಈ ಕಾರವಾರ ಈ ನಮ್ಮ ಸಿರಸಿ ಸಿದ್ದಾಪುರ ಈ ಕಡೆ ಭಾಗ ಎಲ್ಲ ರಾತ್ರಿ ಹೊತ್ತು ಪ್ರಾಣಿಗಳ ಹಾವಳಿ ಇರುತ್ತೆ. ಪಾಪ ರಾತ್ರಿ ಹೊತ್ತು ಎಲ್ಲರೂ ಮಲ್ಕೊಂಡಾಗ ಸದ್ಯದಲ್ಲಿ ಕರೆಂಟ್ ಕೊಟ್ಟಾಗ ನಮ್ಮ ಶಾಸನ ಮಾಡುತ್ತೆ. ಪಾಪ ಅಷ್ಟೊತ್ತಿಗೆ ಒಂದು ಜೀವದ ಅಂಗನ್ನ ಮರೆತು ನೀರನ್ನು ಕೊಡಕ್ಕೆ ಪಾಪ ಹೊಲ ಗದ್ದೆಗೆ ಒಂದು ಹೋಗ್ಬೇಕಾಗಿತ್ತು. ಆದರೂ ಪರವಾಗಿ ನನ್ನ ನನ್ನ ಕೆತ್ತಾಯಿ ಬೇರೆ ಇಲ್ಲ, ನಾನು ಬಿದ್ದಂತ ಭೂಮಿಯ ಫಸಲು ಬೇರೆ ಇಲ್ಲ ಅಂತ ಪಾಪ ರಾತ್ರಿ ಒಂದು ಜೀವದ ಅಂಗನ್ನ ಮರೆತು ಕೂಡ ನಾನು ನೀರು ನನ್ನ ಹೊಲ ಗದ್ದೆಗೆ ಬಿಡ್ತೀನಿ ಅಂತ ಕೊಟ್ಟರು ಹೋದ್ರು ಕೂಡ ವಿದ್ಯುತ್ ಕೊಡುವಂತ ಪ್ರಯತ್ನ ಈ ಸರ್ಕಾರ ಮಾಡಲಿಲ್ಲ. ಸನ್ಮಾನಿಸಿದ ಯಡಿಯೂರಪ್ಪ ಬಿಜೆಪಿ ಸರ್ಕಾರ ಇದ್ದಾಗ 2008 ರೈತರ ಹೊಲ ಗದ್ದೆಗಳಿಗೆ ಉಚಿತವಾದಂತ ವಿದ್ಯುತ್ ಅನ್ನು ಕೊಡುವಂತ ಕಾರ್ಯಕ್ರಮ, ದೇವರು ಕೊಟ್ಟಂತ ನೀರು ಭೂಮಿಯಲ್ಲಿದೆ, ಪಂಪ್ಸೆಟ್ನ ಕಷ್ಟಪಟ್ಟು ಪಂಪ್ಸೆಟ್ ಅನ್ನು ಉಳಿಸ್ಕೊಂಡಿದ್ದಾನೆ. ಉಚಿತವಾದ ಸರ್ಕಾರ ವಿದ್ಯುತ್ ಕೊಟ್ಟಿದೆ.
ಈ ಒಂದು ಬರಗಾಲ ಸಂದರ್ಭದಲ್ಲಿ ಮೂರ್ನಾಲ್ಕು ಗಂಟೆ ಮುಟ್ಟಿದ್ರೆ ಎಲ್ಲವನ್ನ ಕಡೆಗೆ ಸ್ವಲ್ಪ ಈ ಬರಗಾಲದ ಒಂದು ಜಾಯದಲ್ಲಿ ಈ ಒಂದು ದೀಪಾವಳಿಯ ಹಬ್ಬದ ಸಂದರ್ಭದಲ್ಲಿ ರೈತರ ಮುಖದಲ್ಲಿ ಸ್ವಲ್ಪ ಬೆಳಕನ್ನ ಸಂತೋಷವನ್ನ ನೋಡೋಕೆ ಅವಕಾಶ ಇತ್ತು. ಆ ರೀತಿ ರೈತರ ಹೊಟ್ಟೆ ಮೇಲೆ ಹೊಡೆಯುವಂತ ಒಂದು ಪ್ರಯತ್ನ ಇವರ ಅಧಿಕಾರದ ಮತದಿಂದ ಮಾಡಿದಂತ ತಪ್ಪಿನಿಂದ ಇವತ್ತು ನಾಳೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಹೋಳಿಗೆ ಊಟ ಮಾಡೋಕ್ಕಾಗುತ್ತೆಲ್ಲ ಗೊತ್ತಿಲ್ಲ. ಒಂದು ಸಣ್ಣ ಒಂದು ಸಿಎನ್ ಮಾಡ್ಕೊಬೇಕು ಅಂದ್ರೂ ಕೂಡ ಅದಕ್ಕೆ ಬೇಕಾದ ಸ್ಪಂದನೆ ಈ ಒಂದು ಸರ್ಕಾರ ಮಾಡ್ತಾ ಇಲ್ಲ ಅಂತ ಹೇಳಿದ್ದು ನಮ್ಮ ಬಿಜೆಪಿಯ ಜಿಲ್ಲಾ ಸಮಿತಿ ಪರವಾಗಿ ನಾನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಚ್ಛೆ ಪಡ್ತೇನೆ. ಉದಾಹರಣೆಗೆ ನಮಗೆ ಗೊತ್ತಿರ್ಬೋದು ಈಗಾಗಲೇ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಮ್ಮ ಕಾರವಾರ ಇರ್ಬೋದು, ಅಂಕೋಲ ಇರ್ಬೋದು, ಜೋಯಿಡ ಇರ್ಬೋದು, ಹಳಿಯಾಳ ಇರ್ಬೋದು, ಯಲ್ಲಾಪುರ, ದಾಂಡೇಲಿ, ಶಿರ್ಸಿ ಹೆಚ್ಚಿನ ವಿಭಿನ್ನ ತಾಲೂಕಿನ ಇರುವಂತ ಒಂದು ನಮ್ಮ ಕ್ಷೇತ್ರ ಇದು. ಸಿದ್ದಾಪುರ, ಕುಮಟಾ, ಹೊನ್ನಾಪುರ, ಹೊನ್ನಾವರ ಇರ್ಬೋದು, ಪಡ್ಕಳ, ಮುಂಡಗೋಡು ಇಷ್ಟು ಭಾಗದಲ್ಲಿ ಒಟ್ಟು ವಿಸ್ತೀರ್ಣ ರೈತರು ಬೆಳೆದಂತ ಬೆಳೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತ ಒಟ್ಟು 42,295 ಹೆಕ್ಟೇರ್ ಭತ್ತವನ್ನ ನಮ್ಮ ರೈತರು ಬಿತ್ತನೆಯನ್ನ ಮಾಡಿದ್ದಾರೆ. ಇದೆಲ್ಲ ಹಾನಿಯಾಗಿರೋದು ಎಷ್ಟು ವಿಸ್ತೀರ್ಣ 37,678 ಹೆಕ್ಟೇರ್ ನಲ್ಲಿ 37,678 ಸುಮಾರು 95%ಗಿಂತ ಹೆಚ್ಚು ಪಾಪ ರೈತರು ಬಿದ್ದಂತ ಭತ್ತ ಸಂಪೂರ್ಣ ಹಾನಿಯಾಗಿದೆ. ಇದು ನಮ್ಮ ಪಕ್ಷದ ವರದಿಯಲ್ಲ, ಇದು ಗೌರವ ಜಿಲ್ಲಾಧಿಕಾರಿಗಳು ಸಿಕ್ಕಂತ ಮಾಹಿತಿ. ಎರಡನೇದು ಮುಸ್ಕಿನ್ ಜೋಳ 8,522 ಹೆಕ್ಟೇರ್ ಒಟ್ಟು ಬಿತ್ತನೆ ಆದ್ರೆ 7,790 ಹೆಕ್ಟೇರ್ ಹಾನಿಗೊಳಗಾದಂತ ಫಸಲು ಇದು ಮುಸ್ಕಿನ್ ಜೋಳ. ಕಬ್ಬು 14,486 ಹೆಕ್ಟೇರ್ ಕಬ್ಬನ್ನ ಹಾಕಿದ್ರೆ 12,932 ಹೆಕ್ಟೇರ್ ಪ್ರದೇಶ ಹಾನಿಗೊಳದಂತ ಒಂದು ವಿಸ್ತೀರ್ಣ ಸರ್. ಒಟ್ಟು ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 65,303 ಹೆಕ್ಟೇರ್ ಬಿತ್ತನೆ ಪ್ರದೇಶ ಏನಿದೆ ಅದರಲ್ಲಿ 58,400 ಹೆಕ್ಟೇರ್ ಪ್ರದೇಶ ಸಂಪೂರ್ಣವಾಗಿ ನಾಶ ಆಗಿದೆ. ಭತ್ತ, ಜೋಳ, ಕಬ್ಬು ಇಂತ ಒಂದು ರೈತರಿಗೆ ಕಳೆದ 45 ವರ್ಷದಲ್ಲಿ ಇಷ್ಟು ದೊಡ್ಡ ಹೊಡೆತ ಯಾವಾಗಲೂ ಕೂಡ ಆಗಿದೆ. ಇದು ದೊಡ್ಡ ಹೊಡೆತ ಆಗಿದೆ. ದೇವರ ಆಶೀರ್ವಾದ ಅವನು ಅನ್ಕೊಂಡಂಗೆ ಆಗಿದ್ರೆ ಇದರ ಈಗೇನು ಹಾನಿಯಾಗಿದೆ ಸುಮಾರು 58,400 ಹೆಕ್ಟೇರ್ ಇದಕ್ಕೊಂದು ಮೌಲ್ಯವನ್ನ ಕಟ್ಟಿದ್ರೆ ಹತ್ತತ್ರ 325 ಕೋಟಿ ಮೌಲ್ಯ ಅಷ್ಟು ರೈತರಿಗೆ ಹಾನಿಯಾಗಿದೆ. ಈ ಸಂದರ್ಭ ನಿಮ್ಗೆ ಗೊತ್ತಿರ್ಬೋದು ನಮ್ಮ ಕೇಂದ್ರ ಸರ್ಕಾರ ಉತ್ತರ ಕನ್ನಡ ಜಿಲ್ಲೆಯಲ್ಲಿ 42,000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆದರೆ 37,000 ಹೆಕ್ಟೇರ್ ಪ್ರದೇಶ ಹಾನಿಯಾಗಿದ್ದು ಶೇಕಡಾ 95% ಹಾನಿಯಾಗಿದೆ. 7,000 ಹೆಕ್ಟೇರ್ ಮುಸುಕಿನ ಹಾಗೂ 12,000 ಹೆಕ್ಟೇರ್ ಪ್ರದೇಶ ಕಬ್ಬು ನೆಲ ಕಚ್ಚಿದ್ದು ಒಟ್ಟಾರೆ 56,000 ಹೆಕ್ಟೇರ್ ಹಾನಿಯಾಗಿದೆ. ಆದರೆ ಪರಿಹಾರ ಮಾತ್ರ ಇದುವರೆಗೂ ಬಿಡುಗಡೆಯಾಗಿಲ್ಲ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಪ್ರವಾಸ ಕೈಗೊಂಡಿದ್ದು ಬರಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಕಷ್ಟಕ್ಕೆ ಸಹಾಯ ಮಾಡುತ್ತಿದ್ದೇವೆ. ಅಲ್ಲದೆ ರಾಜ್ಯ ಸರ್ಕಾರವನ್ನು ಎಚ್ಚರಿಸುವ ಕೆಲಸ ಮಾಡುತ್ತಿದ್ದೇವೆ. ರೈತರ ಸಂಕಷ್ಟಕ್ಕೆ ರಾಜ್ಯ ಸರ್ಕಾರ ಸ್ಪಂದಿಸದಿದ್ದರೆ ಬೀದಿಗಿಳಿದು ಹೋರಾಟ ನಡೆಸುತ್ತೇವೆ ಎಂದು ಎಚ್ಚರಿಸಿದರು. ತಾಳ್ಗುಪ್ಪ ಸಿದ್ದಾಪುರ ಶಿರ್ಸಿ ರೈಲು ಮಾರ್ಗದ ಸರ್ವೆ ಕಾರ್ಯ ನಡೆದಿದೆ. ಸಂಸದ ಅನಂತಕುಮಾರ್ ಹೆಗಡೆ ಮತ್ತು ನಾನು ಇದರ ಬಗ್ಗೆ ಪ್ರಯತ್ನ ನಡೆಸಿದ್ದೇವೆ. ಕೃಷಿ ಭೂಮಿ ಕಳೆದುಕೊಂಡು ರೈತರು ನಿರಾಶ್ರಿತರಾಗುತ್ತಿದ್ದಾರೆ ಎಂದು ತೀವ್ರ ವಿರೋಧವಾಗುತ್ತಿದೆ ಎಂದು ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿದ ಅವರು, ಯಾರಿಗೂ ತೊಂದರೆಯಾಗದಂತೆ ಅಭಿವೃದ್ಧಿ ಕಾರ್ಯ ನಡೆಸಲಾಗುತ್ತದೆ ಎಂದು ಹೇಳಿದರು. ಶಿವಮೊಗ್ಗ ನಗರ ಶಾಸಕ ಚನ್ನಬಸಪ್ಪ, ಕುಮಟಾ ಶಾಸಕ ದಿನಕರ್ ಶೆಟ್ಟಿ, ಬಿಜೆಪಿ ಜಿಲ್ಲಾಧ್ಯಕ್ಷ ವೆಂಕಟೇಶ್ ನಾಯ್ಕ್, ಮಾಜಿ ಶಾಸಕ ಸುನಿಲ್ ಹೆಗಡೆ, ಪ್ರಮುಖರಾದ ಗಿರೀಶ್ ಪಟೇಲ್, ಪ್ರಸನ್ನ ಕೆರೆಕೈ, ಮಹೇಶ್ ಹೊಸ್ಕೊಪ್ಪ, ಎನ್ಎಸ್ ಹೆಗಡೆ, ಆರ್ಡಿ ಹೆಗಡೆ, ಜಾನ್ಮನೆ, ಚಂದ್ರು ಎಸಳೆ, ಗುರುಪ್ರಸಾದ್ ಹೆಗಡೆ, ಹರ್ತೆಬೈಲ್ ಮುಂತಾದವರು ಇದ್ದರು. ರೈತರು ಹಾಗೂ ಬಡವರು ಸಂತೋಷದಿಂದ ದೀಪಾವಳಿ ಆಚರಿಸುತ್ತಿದ್ದಾರೆ. ಅದನ್ನು ರಾಜ್ಯ ಸರ್ಕಾರ ಕಿತ್ತುಕೊಳ್ಳುತ್ತಿದೆ. ನಮ್ಮ ಸರ್ಕಾರದ ಅವಧಿಯಲ್ಲಿ ಕೃಷಿ ಪಂಪ್ಸೆಟ್ ಅಳವಡಿಕೆ ಮಾಡಿಕೊಳ್ಳಲು ಅಕ್ರಮ ಸಕ್ರಮ ಯೋಜನೆಯಲ್ಲಿ ಅವಕಾಶ ನೀಡಲಾಗಿತ್ತು. ಅದನ್ನು
ಹಿಂದಿನ ಸರ್ಕಾರ ಸ್ಥಗಿತಗೊಳಿಸಿದ್ದು ಮಾತ್ರವಲ್ಲದೆ ಕೇಂದ್ರ ಸರ್ಕಾರ ಕೃಷಿ ಸನ್ಮಾನ ಯೋಜನೆ ಮೂಲಕ ಪ್ರತಿ ರೈತರ ಖಾತೆಗೆ 6,000 ಜಮಾ ಮಾಡುತ್ತಿತ್ತು. ಅದರಂತೆ ಯಡಿಯೂರಪ್ಪ ಮತ್ತು ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿಯಾಗಿದ್ದಾಗ 4,000 ನೀಡಿದ್ದರು. ಅದನ್ನು ಸ್ಥಗಿತಗೊಳಿಸಿ ವಿದ್ಯಾಸಿರಿ ಯೋಜನೆಯನ್ನು ಸ್ಥಗಿತಗೊಳಿಸಿದೆ. ರೈತ ವಿರೋಧಿ ರಾಜ್ಯ ಸರ್ಕಾರ ತೊಲಗಬೇಕು. ಮೋದಿ ವಿರುದ್ಧ ಮಾತನಾಡುವುದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಕಾಂಗ್ರೆಸ್ ಮುಖಂಡರಿಗೆ ಹಾಸ್ಯವಾಗಿದೆ ಎಂದು ಬಿವೈ ರಾಘವೇಂದ್ರ ವಾಗ್ದಾಳಿ ನಡೆಸಿದರು. ಮದ್ಯದ ದರ ಏರಿಕೆ ಮಾಡಿ ಆ ಹಣದಲ್ಲಿ ಗೃಹಲಕ್ಷ್ಮಿ ಯೋಜನೆ ಮೂಲಕ ಮಹಿಳೆಯರಿಗೆ 2,000 ನೀಡುತ್ತಿದ್ದಾರೆ. ಇದೇ ದೊಡ್ಡ ಸಾಧನೆ ಎಂದು ಕಾಂಗ್ರೆಸ್ ನಾಯಕರು ಪ್ರಚಾರ ಮಾಡಿಕೊಳ್ಳುತ್ತಿದ್ದಾರೆ ಎಂದು ಶಿವಮೊಗ್ಗ ಸಂಸದ ಬಿವೈ ರಾಘವೇಂದ್ರ ಹೇಳಿದರು. ಆ ಬಡವ ಪಾಪ ಬೆಳಗಿಂದ ಪಾಪ ರೈತ ಕಷ್ಟಪಟ್ಟು ಸಂಜೆ ಬಂದು ಏನೋ ಒಂದು ಅಭ್ಯಾಸ ಇಟ್ಕೊಂಡು ತಗೊಂಡ್ರೆ ಅದನ್ನು ಕೂಡ ಆ ಬಡವನ ಜೋಬಿಂದ ಕಿತ್ಕೊಂಡು ಆ ಪಾಪ ದುಡ್ಡಲ್ಲಿ ನಮ್ಮ ತಾಯಂದರಿಗೆ 2,000 ರೂಪಾಯಿ ಕೊಡುವಂತ ಯೋಜನೆಯನ್ನ ಜಾರಿ ತರುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವತ್ತು ಹಿಂದೆ ನಮ್ದು ಒಂದು ಕರೆಂಟಿಗೆ 100 ರೂಪಾಯಿ ಒಂದು ಯೂನಿಟ್ ಇತ್ತು. 7 ರೂಪಾಯಿ ಚಿಲ್ಲರೆ ಮಾಡಿದ್ರು ನೋಡಕ್ಕಿಂದ್ರು ಯೂನಿಟ್ ಆ ವಿದ್ಯುತ್ ಕೊಟ್ಟೆ ಅಂತ ಭಾಷಣ ಮಾಡ್ತಿದ್ದಾರೆ. 200 ದಾಟ್ತು ಅಂದ್ರೆ ಆ ಹಿಂಸೆ ಆ ಮನೆ ಕುಟುಂಬದವರಿಗೆ ಗೊತ್ತಾಗುತ್ತೆ. ಬಸ್ ಬಗ್ಗೆ ಮಾತಾಡಿ, ಎಷ್ಟು ಕೆಂಪ್ ಬಸ್ ಇದೆ ನಮ್ಮ ಕಾರವಾರ ಜಿಲ್ಲೆಯಲ್ಲಿ? ಎಲ್ಲ ನಮ್ಮ ಶಾಲೆ ಮಕ್ಕಳು ಬೆಳಿಗ್ಗೆ ವಿದ್ಯಾಭ್ಯಾಸ ಹೋಗಿ ಕೆಂಪ್ ಬಸ್ ಸಿಗ್ತಾ ಇದೆ ಅವರಿಗೆ? ಪಾಪ ಹೆಣ್ಮಕ್ಳಿಗೇನೋ ಫ್ರೀ ಬಸ್ ಅಂತ ಹೇಳ್ತಾರೆ, ಆದ್ರೆ ಅದೇ ಮನೆ ಯಜಮಾನ ಅದೇ ಕೆಂಪ್ ಬಸ್ ಅಲ್ಲಿ ಹೋದ್ರೆ 10 ರೂಪಾಯಿ ಟಿಕೆಟ್ 20 ರೂಪಾಯಿ ಕೊಡ್ತೇವೆ. ಒಂದ್ರಲ್ಲಿ ಕುಟುಂಬ ಮಾಡ್ತಾರೆ, ಅಂದ್ರೆ ಕಿತ್ಕೊಳ್ಳೋ ಒಂದು ಪ್ರಯತ್ನ ಮಾಡ್ತಾರೆ. ಈ ರೀತಿ ನಮ್ಮ ಜನರನ್ನ ಮೋಸಗೊಳಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗೌರವಯುತ ಮುಖ್ಯಮಂತ್ರಿಗಳು ಮಾತಿದ್ದು ನಮ್ಮ ಕೇಂದ್ರಕ್ಕೆ ಬೆಳೆ ತೋರಿಸುವಂತ ಪ್ರಯತ್ನ. ನಾವು ಪತ್ರ ಬರೆದಿದ್ದೀವಿ, ನಿನ್ನೆ ಕ್ಯಾಬಿನೆಟ್ ಚರ್ಚೆ ಆಗಿದೆ, NRIG 150 ದಿನಕ್ಕೆ ಆಲ್ರೆಡಿ 150 ದಿನ ಇಂಪ್ಲಿಮೆಂಟ್ ಆಗಿದೆ ಅಂದ್ರೆ ಈ ಆಗುವಂತ ಸಂದರ್ಭದಲ್ಲಿ ನನ್ನಿಂದ ನನ್ನ ಬರೆದಂತ ಪತ್ರದ ಮುಖಾಂತರ ಆಯ್ಕೆ ತೋರಿಸ್ಕೊಳ್ಲಿಕ್ಕೋಸ್ಕರ ಎಲ್ಲಿ ಬರಗಾಲದ ಛಾಯೆ ಇದೆ, ಯಾವ ರಾಜ್ಯದಲ್ಲಿ ಬರಗಾಲ ಘೋಷಣೆ ಆಗಿದೆ, ಅಲ್ಲಿ 150 ಡೇಸ್ ಮ್ಯಾಂಡೇಟ್ಸ್ ಅನ್ನ ಕನ್ಸಿಡರ್ ಮಾಡಬೇಕು ಅಂತ ನನ್ನ ಆಲೋಚನೆ ಇದೆ ಅಂದ್ರೆ. ಕರಾವಳಿ ಭಾಗದಲ್ಲಿ ಕೆಲವೆಡೆ ರೈತರ ಕೃಷಿ ಭೂಮಿ ಇದ್ದರೂ ಇಲ್ಲದಂತಹ ಪರಿಸ್ಥಿತಿ ಇದೆ. ಹೀಗಿರುವಾಗ ಇಲ್ಲಿನ ರೈತರು ಕೂಲಿ ಮಾಡಿಯೇ ಜೀವನ ಸಾಗಿಸುತ್ತಿದ್ದಾರೆ. ಕೂಲಿಯೊಂದಿಗೆ ಪ್ರಾಣಿ ಪಕ್ಷಿಗಳನ್ನು ಸಾಕುವುದು ಸಹಜವಾಗಿರುತ್ತದೆ. ಆದರೆ ಕೆಲವು ಕುಟುಂಬಗಳು ಇದನ್ನೇ ಒಂದು ಉದ್ಯೋಗವನ್ನಾಗಿ ಮಾಡಿಕೊಂಡು ಸರ್ಕಾರದ ಯೋಜನೆಯ ಸವಲತ್ತುಗಳನ್ನು ಪಡೆದು ಸುವ್ಯವಸ್ಥಿತವಾದ ಯೋಜನೆ ನಿರ್ಮಿಸಿ ಮಾದರಿಯಾಗಿದ್ದಾರೆ. ಅಂಕೋಲ ತಾಲೂಕಿನ ಬೆಳಂಬರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಈಗಾಗಲೇ 13ಕ್ಕೂ ಹೆಚ್ಚು ಕೋಳಿ ಶೆಡ್ಗಳು ನಿರ್ಮಾಣವಾಗಿದ್ದು ಫಲಾನುಭವಿಗಳು ಉತ್ತಮ ಆದಾಯ ಗಳಿಸುತ್ತಿದ್ದಾರೆ. ಇನ್ನು ಕೋಳಿ ಶೆಡ್ ನಿರ್ಮಿಸಿಕೊಂಡ ಗಂಗೇಗೌಡ ಅವರು ಹೇಳುವಂತೆ, ನಾವು ಕಳೆದ 30 ವರ್ಷಗಳಿಂದಲೂ ಕೋಳಿ ಸಾಕಾಣಿಕೆ ಮಾಡುತ್ತಿದ್ದೇವೆ. ಈ ವರ್ಷ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೋಳಿ ಶೆಡ್ ನೀಡಿರುವುದು ನಮಗೆ ತುಂಬಾ ಅನುಕೂಲವಾಗಿದೆ ಎಂದರು. ಇನ್ನು ಉದ್ಯೋಗ ಖಾತ್ರಿ ಯೋಜನೆಯಡಿ ಕೋಳಿ ಕುರಿ ಹಂದಿ ಶೆಡ್ ಮತ್ತು ದನದ ಕೊಟ್ಟಿಗೆಯಂತಹ ಕಾಮಗಾರಿಗಳು ಸಾರ್ವಜನಿಕರಿಗೆ ಹೊಸ ಭರವಸೆ ಮೂಡಿಸುತ್ತಿವೆ. ಈ ಕಾಮಗಾರಿಗಳು ಅದೆಷ್ಟೋ ಕುಟುಂಬಗಳ ಸ್ವಾವಲಂಬನೆಗೆ ಸಾಕ್ಷಿಯಾಗಿವೆ ಎಂದರು.